ಗೋವಿಂದಪ್ಪರೆ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಪರಿಚಯ ಹೇಳ್ಕೊಳ್ರಿ. ನನ್ನ ಪರಿಚಯ ಗೋವಿಂದಪ್ಪ ಜಮ್ಮಪ್ಪ ತಳವಾರ್, ಸಾಕೇನ್ ಕಬನೂರು. ನಮ್ಮವರು. ನಾವು ಜಾನಪದ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾಗಿ ಓಕೆ ದೊಡ್ಡ ಕಲೆ ಕಲಾ ವಿಭಾಗದಲ್ಲಿ ದೊಡ್ಡಾಟ ಬಯಲಾಟ ಓಕೆ ಇದರಲ್ಲಿ ಭಾಗವಹಿಸಿ ಓಕೆ ಮಕ್ಕಳಿಗೆ ತರಬೇತಿಯನ್ನು ವರ್ಷಕ್ಕೆ 35-25-26 ಹಿಂಗೆ ಒಂದು ವರ್ಷಕ್ಕೆ ಓಕೆ ಓಕೆ ನಾವು ಕಲಾವಿದರನ್ನ ಮಕ್ಕಳ ತಯಾರು ಮಾಡ್ತೀರಿ ಓಕೆ 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 ಓಕೆ. ಈಗ ವಿಶೇಷವಾಗಿ ನೀವು ಬಾಲ್ಯದಲ್ಲಿ ಅಂದರೆ ನಿಮ್ಮ ಚಿಕ್ಕವರಿದ್ದಾಗ ನಿಮಗೆ ಬಯಲಾಟದ ಅನುಭವ ಇದು ಹೆಂಗಾಯ್ತು, ನಿಮಗೆ ಪ್ರಭಾವ ಹೆಂಗಾಯ್ತು? ಬಯಲಾಟದಲ್ಲಿ ಪ್ರಭಾವ ಹೆಂಗಾಯ್ತು ಅಂದರೆ ಸರ್, ನಾವು 1976 ಜಾನಪದ ಇದರೊಳಗೆ ನಾವು ಭಜನಿ ಮಾಸ್ತರ್ ಸವಾಲ್ ಜವಾಬ್ ಅಂತೇಳಿ ಭಜನಿ, ಅದಕ್ಕಿಂತ ಮುಂಚೆ 7 ಶಾಲಿಗೆ ಹೋಗ್ತಿದ್ದೆ ಸರ್ ನಾನು. ಓಕೆ ಓಕೆ. ಹೋಗೋ ಹೊತ್ತಿನಲ್ಲಿ ನನಗೆ ಭಜನಿದು ನಮ್ಮ ಬಾಜುನ ಮನೆ ದೇವಿಗುಡಿ, ದೇವಿಗುಡಿಯಲ್ಲಿ ದೇವಸ್ಥಾನ ಭಜನಿ ಮಾಡೋದ್ರ ಸಂಬಂಧ ನಾವು ಅದಕ್ಕೆ ಅದನ್ನ ಕೇಳಿ ಕೇಳಿ ಆ ಶಾಲಿನ ಬಿಡುವಂತ ಪ್ರಶ್ನೆ ಬಂತು ಸರ್ ಸಂಗೀತ ಕೇಳಿ. ಓಕೆ ಓಕೆ ಓಕೆ. ಅಲ್ಲಿಂದ ನಮ್ಮ ಮನೆಯಲ್ಲಿ ಹಿರಿಯರು ಮತ್ತೆ ಇಲ್ಲಿ ಅದ್ರ ಇದಾಕತಿ ಅಂತ ಹೇಳಂದು ಬೇರೆ ಸವಣೂರಿಗೆ ನಮ್ಮನ್ನ ಅಡ್ಮಿಷನ್ ಮಾಡಿಸಿದ್ರು ಸರ್ ಶಾಲಿಗೆ. ಆದ್ರೆ ಅಲ್ಲಿ ನಿಲ್ಲಿಲ್ಲ ಸರ್ ನಾವು. ಓಕೆ. ಇದು ಸಂಗೀತ ಅಷ್ಟು ತಲೆಯಾಕ್ ಹೋಗ್ಬಿಡುತ್ತೆ ಸರ್. ಅಲ್ಲಿಂದ ಭಜನೆ ಜವಾಬ್ ಸವಾಲ್ ಇದಾದ್ವಿ, ಮಸ್ತರಾದ್ವಿ. ಅಲ್ಲಿಂದ ಭಜನೆ ಒಳ್ಳೆ ಅದನ್ನ ಪಂಚಾಚಾರ್ಯ ಭಜನೆ ನಾಳ ತತ್ವ ಪುರಂದಾಸರು ಕನಕದಾಸರು ಈಗ 10-11 ಬಗೆಯ ತತ್ವ ಪದಗಳನ್ನ ಜಾನಪದದಲ್ಲಿ ಅಳವಡಿಸಿಕೊಂಡು. 11 ಬಗೆ ಅಂದ್ರೆ ಯಾವ್ಯಾವ ತರದ್ದು ಅಂದ್ರೆ? ಈಗ ಕೋಲಾಟ ಐತಿ ಸರ್. ಓಕೆ. ಅಲ್ಲಿಂದ ಡೊಳ್ಳಿನ ಪದ ಐತಿ. ಓಕೆ. ಅಲ್ಲಿಂದ ಭಜನಿ ಪದ ಐತಿ. ಓಕೆ. ಭಜನಿ ದೊಡ್ಡಾಟದ ಪದ ಐತಿ. ಬಯಲಾಟದ ಪದ. ಓಹೋಹೋ. ಮತ್ತ ಇದರ ಪದ ಐತಿ ಸರ್, ಹೆಜ್ಜೆ ಮೇಳದ ಪದ. ಹೀಗೆ ಒಟ್ಟು 10-11 ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಓಕೆ ಓಕೆ ನಮ್ದು ದಾಖಲೀಕರಣ ಆಗಿದೆ ಸರ್. ಇದನ್ನ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ದಾಖಲೀಕರಣ ವಿಡಿಯೋ ಎಲ್ಲ ಮಾಡಿ ಮತ್ತೆ ತಗೊಳ್ಗೊಂಬಿ ಆಟದಲ್ಲಿ ಪಿಕ್ಚರ್ ತಯಾರಾಗಿತ್ತು. ತಗೊಳ್ಗೊಂಬಿ ಆಟ ಯಾವುದು ಈಗ ಮೊನ್ನೆ ಬಿಡುಗಡೆ ಆಗ್ತದೆ ಸೂತ್ರದ ಗೊಂಬೆ ಆಟದ ಗೊಂಬೆ ಆಟದಲ್ಲಿ ಚಂದ್ರಪ್ಪ ಅವರು ಇವರು ಮಾಡಿದ್ರಲ್ಲ. ಹೌದೌದೌದು. ಗೊಂಬೆ ಕೃಷ್ಣಗೌಡರದು. ಗೊಂಬೆ ಕೃಷ್ಣಗೌಡಂದು ಮೈಲಾರದಲ್ಲಿ ತರಬೇತಿ ಮಾಡಿದ್ವಿ. ಅಲ್ಲಿಂದ ಮತ್ತೆ ಹಾವೇರಿಯಲ್ಲಿ ಮಾಡಿದ್ವಿ. ಓಕೆ. ಲಾಸ್ಟ್ಗೆ ಬೆಂಗಳೂರಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಅದು ಬಿಡುಗಡೆ ಆಯ್ತು ಸರ್. ಓಕೆ. ಅಲ್ಲಿ ಕಾರ್ಯಕ್ರಮ ಕೊಟ್ಟು ಬಂದ್ವಿ. ಸರಿ ಸರಿ ಸರಿ. ನಮಗೆ ದಾಖಲೀಕರಣವಾಗಿ ಪಿಕ್ಚರ್ ತಯಾರು ಮಾಡಿದ್ವಿ. ಓಕೆ ಓಕೆ. ಈಗ ಎಲ್ಲ ಕಾರ್ಯಕ್ರಮದಲ್ಲಿ ಓಕೆ ಭಾಗವಹಿಸುವಂತ ದೇಶ. ಈಗ ನೀವು ಮಕ್ಕಳಿಗೆ ಕಲಿಸ್ತೀರಲ್ಲ? ಹೌದು ಸರ್. ಈಗ ನೀವು ಮಕ್ಕಳಿಗೆ ಕಲಿಸ್ತೀರಲ್ವಾ? ಹೌದು ಸರ್. ಮಕ್ಕಳಿಗೆ ಕಲಿಸೋಕೆ ಯಾಕೆ ಹೆಚ್ಚು ಆಸಕ್ತಿ ತಗೋತೀರಿ? ಮತ್ತೆ ಅಂದ್ರೆ ಅದರಿಂದ ಏನು ನಿಮ್ಗೆ ಯಾಕೆ ಮಕ್ಕಳ ಕಲಿಸುವ ಆಸಕ್ತಿ ಹೆಚ್ಚಿದೆ ನಿಮಗೆ? ಮಕ್ಕಳಿಗೆ ಕಲಿಸೋ ಆಸೆ ಯಾಕೆ ಹೆಚ್ಚಾಗಿದೆ ಅಂದ್ರೆ ಸರ್, ಅವ ಹಿಂದೆ ಹಿರಿಯರಿಗೆ ಕಲಿಸುವಂತ ಬಂದ್ವಿ ಸರ್, ಕಲಿಸ್ಕೊಂತ ಬಂದ್ವಿ, ಅದು ಅಲ್ಲಿಗೆ ನಿಲ್ಲಕತ್ ಸರ್. ಓಕೆ. ಹಿರಿಯರ ಒಳಗ ಅದನ್ನ ಹೋಗಿ ಮಾಡಿಸಿ ಅವ್ರನ್ನ ತೃಪ್ತಿ ಮಾಡಿ ಬರ್ತಿದ್ವಿ ಸರ್. ಓಕೆ. ಮತ್ತ ಹೊಳ್ಳಿ ಯುವಕರನ್ನ ತಗೋಬೇಕಂದಾಗ ಬರ್ತಿದ್ದಿಲ್ಲ ಸರ್. ಇದರ ಸಲುವಾಗಿ ಕಾಲೇಜಿಗೆ ಹೋಗಿ ಕನ್ನಡ ಶಾಲೆಗೆ ಹೋಗಿ ಸ್ಕೂಲ್ ಮಕ್ಕಳಿಗೆ ಹೋಗಿ ಅವ್ರವ್ರ ಟೀಚರ್ಗೆ ಭೇಟಿಯಾಗಿ ಓಕೆ ಸರ್ ಇದಕ್ಕ ನತಿ ಹೊಂಟತಿ, ಈ ಕಲೆಯನ್ನ ಹೆಚ್ಚು ಹೆಚ್ಚು ಮಾಡ್ಬೇಕು ಸರ್, ಮುಂದಿನ ಯುವ ಪೀಳಿಗೆಗೆ ಬೆಳಿಬೇಕು ಇದು. ಓಕೆ. ಕಲೆ ಇಲ್ಲಂದ್ರ ಈ ಹಿಂದಳ ತಲೆಮಾರಿಗೆ ಕೈ ಬಿಟ್ಟು ಹೋಗ್ಬಿಡ್ತತಿ. ಸರಿ ಸರಿ. ಇವತ್ತಿನ ದೊಡ್ಡಾಟ ಮೂಡಲಪಾಯ ದೊಡ್ಡಾಟ ಏನೈತಿಲ್ಲ ಬಯಲಾಟ ಇವು ಇಲ್ಲಿಗೆ ಇದಾಗ ಸಂಪೂರ್ಣ ಆಗಿ ಹೋಗ್ಕೋ ಸರ್. ಈಗ ನಾವು ಆಯ್ತು ಹಿರಿಂದಳ ಹಿರಿಯರ ಆತು ಹೋದ್ರೆ ಓಕೆ ಓಕೆ ಹೋದ್ವಿ ಅಂದ್ರೆ ಈ ಕಲೆ ಒಂದು ಹೋಗ್ಬಿಡ್ತೀವಿ ಹೋಗ್ಬಿಡ್ತದೆ ಸರ್. ಅಲ್ಲಿಂದ ಆದರ್ಶ ಕಾರಣ ಆ ಕಾರಣದಿಂದ ನಾವು ಇದನ್ನ ತಯಾರು ಮಾಡಿಕೊಂಡು ಮಕ್ಕಳಿಗೆ ಕಾಲೇಜಿಗೆ ಹೋಗಿ ಸ್ಕೂಲ್ ಮಕ್ಕಳಿಗೆ ಹೋಗಿ ಓಕೆ ರಾಮೇಶ್ವರ ಸ್ಕೂಲ್ ಹೋಗಿ ಅಲ್ಲಿಂದ ಎಲ್ ಕೆ ಜಿ ಯು ಕೆ ಜಿಯಿಂದ ಇಲ್ಲೇ ಸಲಬಕ್ನ ಟಿ ವಿ ಸಲಬಕ್ನವರು ಎಲ್ ಕೆ ಜಿ ಯು ಕೆ ಜಿ ಜನರ ಒಳಗೆ 150 ಹುಡುಗರನ್ನ ತಯಾರು ಮಾಡಿದ್ವಿ ಸರ್. ಬಾಬಾ ಬಾಬಾ. ಈಗಿನವರೆಗೂ ಅವರು
ಎಲ್ಲಿ ಹೋದಲ್ಲೇನು ನಮಗೆ ಇದು ಹಚ್ಚಿದಾರ. ಓಕೆ, ಇಲ್ಲಿ ಸ್ವಲ್ಪ ಕನ್ನಡ ರಾಕ್ ಗಾರ್ಡನ್ ಒಳಗೆ ತಯಾರು ಮಾಡಿ ರಂಗಮಂದಿರದಲ್ಲಿ. ಸರಿ, ಅದು ಈಗ ಇವತ್ತಿನವರೆಗೂ ಈಗ ಕಾಲು ಕಾಲೇಜಿಗೆ ಹೋಗ್ತೀನಿ, ಹಳ್ಳಿ ಹಳ್ಳಿಗೆ ಹೋಗ್ತೀವಿ. ಓಕೆ, ಎಲ್ಲಿ ಪ್ರೈಮರಿ ಸ್ಕೂಲ್ಗೆ ಹೋಗ್ತೀನಿ. ಓಕೆ, ಎಲ್ಲ ಸ್ಕೂಲ್ನಾಗು ಈಗ ನಾನು ಹೆಚ್ಚು ಹೆಚ್ಚು ತರಬೇತಿ ಮಾಡ್ಸಕತ್ತೀನಿ ಸರ್ ಮಕ್ಕಳು ಬೆಳಿಬೇಕನ್ನ ಉದ್ದೇಶ. ಈಗ ಅವ್ರ ದುಡ್ಡು ತಿರ್ಬೇಕು ಪರ್ವೇ ನಾನು ನೋಡೋದಲ್ಲ ಸರ್. ಓಕೆ ಓಕೆ, ಅವ್ರ ದುಡ್ಡು ಕೊಡ್ಲಿ ಕೊಡದೆ ಇರ್ಲಿ, ನಮಗೆ ಹೇಳಿದ್ರೆ ಸಾಕು, ನಮಗೆ ಅನುಮತಿ ಕೊಟ್ರೆ ನಾನು ಅದಕ್ಕೆ ಇದು ಅನ್ವಸ್ಕೊಂಡು ಕಲಿಸಿ ಅವ್ರನ್ನ ಪ್ರೋಗ್ರಾಮ್ ಮಾಡಿಸಿ. ಓಕೆ ಓಕೆ, ಅದನ್ನ ಎಸ್ ಅನ್ನಿಸ್ಕೊಂಡು ಅವ್ರೊಳಗ ಹಾಡ್ಬೇಕು, ಅವ್ರೊಳಗ ಮೊದ್ಲಿ ಬಡಿಬೇಕು, ಅವ್ರೊಳಗ ಹಾರ್ಮೋನಿಯಂ ಬಾರಿಸ್ಬೇಕು, ಸರಿ ಸರಿ, ಚೆನ್ನಾಗಿ ಬಾರಿಸ್ಬೇಕು. ಓಕೆ ಓಕೆ, ಹಿಂಗ ಒಂದು ಇದ್ರೊಳಗ ನಾವು ಮಕ್ಕಳಿಗೆ ತರಬೇತಿ ಕೊಡಕತ್ತೀವಿ ಸರ್. ಓಕೆ 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 ಓಕೆ. ಈಗ ಅಂದ್ರೆ ಮಕ್ಕಳ ಇದ್ರ ಅವರು ಆಸಕ್ತಿ ತೋರಿಸ್ತಿದಾರ ಮಕ್ಕಳನ್ನು? ಬಹಳ ಆಸಕ್ತಿ ಸರ್. ಈಗ ನಾವು ಯಾಕಂದ್ರೆ ಈಗ ಮಕ್ಕಳಿಗೆ ಹಿಂದಳ ತೆರೆಮಾರಿಗೆ ಹೇಳಿ ತಿಂಗಳಾನ್ಗಟ್ಲೇನು ಅವ್ರಿಗೆ ಕಲಿಸಿ ಕಲಿಸಿ ಇದಾಗ್ತಿತ್ತು. ಈಗ ನಾವು ಈ ಮಕ್ಕಳಿಗೆ ಏನ್ ಕಲ್ಸಕತ್ತೀವಲ್ಲ, ಇವರು ಎಂಟು ಒಂದು ವಾರದಾಗ ಇದನ್ನ ಮಾಡಿ ತೋರಿಸ್ಬೇಕಪ್ಪ ಅಂದ್ರೆ ಓಕೆ, ಅಷ್ಟು ಕರೆಕ್ಟ್ ವಾಗಿ ನಿಂತು ಅದನ್ನ ಶಾಲೆ ಅಭ್ಯಾಸದ ಕಡೆ ಲಕ್ಷ್ಯ ಕೊಟ್ಟುಕೊಂಡು ಇದನ್ನ ಐತಿವಾರ ಶನಿವಾರ ಹಿಂಗ ನಮಗ್ ಸೂಟಿ ಇದ್ದಾಗ ಹೋಗಿ ಅವ್ರ ಸ್ಕೂಲಿಗೆ ಹೋಗಿ ಅವ್ರಿಗೆ ತಲೆಯಾಗ ಇದು ಮಾಡ್ಕೊಂಡು ಅದ್ರ ಬಗ್ಗೆ ಅಗದಿ ಹೆಚ್ಚು ಹೆಚ್ಚು ಆಸಕ್ತಿ ಕೊಡ್ತಾರ ಸರ್. ಸರಿ ಸರಿ ಸರಿ, ಉಳಿತೈತಿ ಅನ್ನೋದು ನಮಗ್ ಭರವಸೆ ಐತಿ ಸರ್. ಓಕೆ ಓಕೆ, ಈಗ ಮಕ್ಕಳಿಗೆ ಕಲ್ಸದ್ ನೋಡಿ ಈಗಿನ ಇದ್ರೊಳಗ ಮೂಡ್ಲಪಾಯ ದೊಡ್ಡಾಟ ಬಯಲಾಟ ಮಾಡ್ಸಂತಾರು ಯಾರು ಇದು ಇಲ್ಲ ಸರ್. ಓಕೆ, ಆಟಕಾಟ ಕಡಿಮೆ ಆಗಿಬಿಟ್ಟಿದ್ದಾರೆ ಸರ್. ಈಗ ಹೆಚ್ಚು ಹೆಚ್ಚು ಹಿಂದೆ ಹಿರಿಯರು ಇದ್ರು ಸರ್, ಎಲ್ಲಾರು ತೀರ್ಕೊಂಡು ಹೋಗ್ಬಿಟ್ರು. ಓಕೆ ಓಕೆ, ಈಗ ಆ ಕಲೆಯನ್ನ ನಾವು ಹಂಗಾರೆ ಎಟ್ರಾಗ್ಲಿ ಮಕ್ಕಳಿಗೆ ದಾನ ಮಾಡೋಣ ಇದನ್ನ. ಓಕೆ, ಆ ಕಲೆ ಬೆಳೀಲಿ, ಆ ಕಲೆಯಿಂದ ಮುಂದೆ ಅವರು ಯುವ ಪೀಳಿಗೆ ಬೆಳೀಲಿ. ಓಕೆ ಓಕೆ, ಅನ್ನೋ ಉದ್ದೇಶಕ್ಕೆ ಸರ್ ಮಕ್ಕಳಿಗೆ ಹೆಚ್ಚು ಹೆಚ್ಚು ತರಬೇತಿ ಕೊಟ್ಟು ಅವ್ರೊಳಗೆ ಹಾಡ್ಬೇಕು, ಕುಣಿಬೇಕು, ಮಾಡ್ಬೇಕು, ಅವರು ಮುಂದೊಬ್ಬರು ಪ್ರಾಧ್ಯಾಪಕರಾಗಿ ಕಾಲು ಕಾಲೇಜಿಗೆ ಹೋಗಿ. ಈಗ ನಮ್ಮ ಕೂಟ ಮಾಡದವರು ಸರ್, ನಮ್ಮ ಕೈಯಾಗ ಕಲ್ತವರು ಈಗ ಮಹಿಳೆ ಈಗ ದುಬೈದಾಗ ಅದಾಳ ಸರ್, ಅಶ್ವಿನಿ ಭದ್ರಶೆಟ್ಟಿ ಅಂತೇಳಿ. ನಮ್ಮ ಕೂಟ ದೊಡ್ಡಾಟನ, ನಾವ್ ಎಲ್ಲಿ ಹೋದಲ್ಲಿ ದೊಡ್ಡಾಟ ಹಳ್ಳಿ ಹಳ್ಳಿಗೆ ತಗೊಂಡು ಹೋದ್ರು ಸಂಭಾವನೆ ಕೊಟ್ಟು ನಮ್ಮ ಕೂಟ ಕರ್ಕೊಂಡು ಸೌಮ್ಯ ಹೋಗಾರ ಅಂತೇಳಿ. ಓಕೆ ಓಕೆ, ಮತ್ತೆ ಇಲ್ಲಿ ಶಾಡಂಬಿ ಒಳಗ ಒಟ್ಟ ಲೇಡೀಸ್ ತಗೊಂಡು ಪಾರಟ ಮಾಡಿಸಿ ಅವ್ರಿಗೆ ಇಷ್ಟಿಷ್ಟು ಕೊಡ್ರಿಪ್ಪ ಅಂತೇಳಿ ಅವ್ರನ್ನ ಅಲ್ಲಿ ಜನಪದ ಕಲೆ ಬೆಳೀಲಿ ಇದು. ಓಕೆ, ಮತ್ತೆ ಅಗದಿ ಹೆಚ್ಚು ಆಸಕ್ತಿ ಜನರು ನೋಡಕ್ ಬರ್ಲಿ ಇದನ್ನ. ಈಗಿನ ಒಳಗ ಗಣಮಕ್ಳು ಅವಾಗ ಹಿಂದೆ ಬರೀ ಗಣಮಕ್ಳು ಮಾಡ್ತಿದ್ರು ಸರ್, ಈಗ ಗಣಮಕ್ಳು ಮಾಡೋದು ಅಷ್ಟು ರುಚಿ ಅನ್ನಿಸ್ತಿದ್ದಿಲ್ಲ ಸರ್. ಓಕೆ ಓಕೆ, ಈಗ ಹೆಣ್ಮಕ್ಳು ಮಾಡ್ತಾರಲ್ಲ ಸರ್, ಏನ್ ಹೋಗಿ ಕಲಿಸಿ ಹೆಣ್ಮಕ್ಳಿಗೆ ನಾವು ಅವ್ರನ್ನೇ ಆದಂತ ಒಂದು ಇದು ಮಾಡಕತ್ತೀವಲ್ಲ ಸರ್. ಸರಿ ಸರಿ ಸರಿ, ಹೆಚ್ಚಾನ ಹೆಚ್ಚು ಬೆಳೆಯಕತ್ತೀವಿ ಸರ್. ಮಹಿಳೆಯರ ತಂಡ ಮಾಡ್ಕೊಂಡು ಈಗ ಮೈಸಾಸುರ ಮದ್ದಿನಿ ಅಂತೇಳಿ ಇದೆ ಜಕಿನ್ ಕಟ್ಟಿ ಒಳಗ ಹೋಗಿ ಅವ್ರಿಗೆ ತರಬೇತಿ ಕೊಟ್ವಿ. ಓಕೆ, ಅವ್ರು 16 ಹೆಣ್ಣುಡ್ರ ಅದಾರ ಸರ್ ಕಾಲೇಜಿಂದ. ಒಬ್ಬರು ಟೀಚರ್ ಜಕ್ಕನ್ ಕಟ್ಟಿ, ಜಕ್ಕನ್ ಕಟ್ಟಿ ರಾಮಣ್ಣ ತಂದೆ ಇದೆ. ಓಕೆ ಓಕೆ ಓಕೆ, ಅಲ್ಲಿ ಒಂದು ಮಹಿಷಾಸುರ ಮರ್ದಿನಿ ಅಂತೇಳಿ ಒಂದು ಇದು ತಯಾರು ಮಾಡಿದ್ವಿ ಸರ್. ನಾವೆಲ್ಲ ಕೂಡ್ಕೊಂಡು ಸಂಗೀತ ಅಲ್ಲಿ ತಯಾರು ಮಾಡಿದ್ವಿ, ಅವರೇ ಹಾಡೋದು ಅವರೇ ಇದು ಮಾಡೋದು ಎಲ್ಲ ಅವ್ರ ಕಡೆಯಿಂದ ಮಾಡಿಸ್ಕೊಂಡು ಇವತ್ತು ದಿಲ್ಲಿ ಇದ್ರ ಒಳಗ ಕಾರ್ಯಕ್ರಮ ಕೊಟ್ಟು ಬಂದ್ರೆ. ಓಕೆ ಓಕೆ ಓಕೆ, ಇದು ಬೆಳೀಲಿ ಹೆಚ್ಚು ಬೆಳೀಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ದೊಡ್ಡಾಟ ಉಳಿಸಿ ಬೆಳೆಸ್ಕೊಂಡು. ಸರಿ ಸರಿ, ಓಕೆ ಓಕೆ ಓಕೆ, ತರಬೇತಿ ಕೊಡಕತ್ತೀವಿ. ಓಕೆ ಓಕೆ ಓಕೆ, ನಮಸ್ಕಾರ. ಮತ್ತೆ ಇನ್ನೊಂದು ಇದರೊಳಗೆ ನಾವು ನಿಮ್ಮ ಹಾಡಿಕೆಯನ್ನು ರೆಕಾರ್ಡ್ ಮಾಡೋಣಂತೆ. ಆಯ್ತು, ನಮಸ್ಕಾರ. ನಮಸ್ಕಾರ.